ಬೋಹಕ ತಾರೆ ರಮ್ಯಾ ಸ್ಯಾಂಡಲ್ವುಡ್ನ ಸ್ಟಾರ್ ನಟಿಯರಲ್ಲಿ ಒಬ್ರು. ಸಿನಿರಂಗವನ್ನು ಬಿಟ್ಟು ರಾಜಕೀಯಕ್ಕೆ ಹೋಗಿದ್ದಂತಹ ರಮ್ಯಾ ಇದೀಗ ಕಮ್ಬ್ಯಾಕ್ ಮಾಡಿದ್ದು ಆಪಲ್ ಬಾಕ್ಸ್ ಎನ್ನುವಂತಹ ಸಂಸ್ಥೆಯಡಿ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ರಮ್ಯಾ ಸ್ವಾತಿ ಮುತ್ತಿನ ಮಳೆಹನಿಯ ಸಿನಿಮಾ ಕೂಡ ಅನೌನ್ಸ್ ಮಾಡಿ ಚಿತ್ರೀಕರಣ ಕೂಡ ಮುಗಿಸಿದ್ದಾರೆ. ಸ್ವಾತಿ ಮುತ್ತಿನ ಮಳೆಹನಿ ಚಿತ್ರದಲ್ಲಿ ರಾಜ್ಬಿ ಶೆಟ್ಟಿ ನಟಿಸಿದ್ದಾರೆ. ಅಲ್ಲದೆ ಉತ್ತರಾಖಂಡ ಸಿನಿಮಾದ ಮೂಲಕ ರಮ್ಯಾ ಮತ್ತೆ ತೆರೆಯ ಮೇಲೆ ಬರಲು ಸಜ್ಜಾಗಿದ್ದಾರೆ. ಆದರೆ ಇದೀಗ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಸುದ್ದಿಯಾಗಿದ್ದಾರೆ. ಅದು ಸಿನಿಮಾದ ವಿಚಾರವಲ್ಲ, ಬದಲಿಗೆ ಬಟ್ಟೆಯ ವಿಚಾರವಾಗಿ. ಹೌದು, ರಮ್ಯಾ ಸದ್ಯ ವಿದೇಶದಲ್ಲಿದ್ದು ತೂಕ ಇಳಿಸುವಂತಹ ಚಿಕಿತ್ಸೆಗಾಗಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡೆನ್ಮಾರ್ಕ್ಗೆ ಹಾರಿರುವಂತಹ ಸುಂದರಿ ಅಲ್ಲಿಂದ ಒಂದು ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಷ್ಟೇ. ಆ ಫೋಟೋವನ್ನು ನೋಡಿದಂತಹ ಅವರ ಅಭಿಮಾನಿಗಳು ಸೂಪರ್ ಅಂತ ಅಂದ್ರೆ ನೆಟ್ಟಿಗರು ಟ್ರೋಲ್ ಮಾಡ್ತಾ ಇದ್ದಾರೆ. ಡೆನ್ಮಾರ್ಕ್ನಲ್ಲಿರುವಂತಹ ಸುಂದರಿ ಶರ್ಟ್ ತೊಟ್ಟಂತಹ ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ. ಈ ಚಿತ್ರವನ್ನು ನೋಡಿದಂತಹ ನೆಟ್ಟಿಗರು ಪ್ಯಾಂಟ್ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಫೋಟೋದಲ್ಲಿ ಮೋಹಕ ತಾರೆ ಸಿಕ್ಕಾಪಟ್ಟೆ ಹಾಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹೆಚ್ಚಾಗಿ ಸೀರೆಯಲ್ಲಿ ಕಾಣಿಸಿಕೊಳ್ಳುವಂತಹ ನಟಿ ಏಕಾಏಕಿ ಶಾರ್ಟ್ ಡ್ರೆಸ್ನಲ್ಲಿ ಕಂಡಿದ್ದು ಫ್ಯಾನ್ಸ್ಗೆ ಶಾಕ್ ಆಗಿದೆ.